ಎಷ್ಟೋ 24 ಜನ ಕೊಲೆಗೆ ಸರ್ಕಾರನೇ ಕಾರಣ ಅಂತ ಹೇಳಿ ಇಬ್ಬರು ನ್ಯಾಯಾಧೀಶರು ಯಾರು ಹೈಕೋರ್ಟಿಂದ ನೇಮಕ ಮಾಡಿದ್ದಾರೆ ಅವರು ವರದಿ ಕೊಟ್ಟಿದ್ದನ್ನು ಈಗಾಗಲೇ ಬಹಿರಂಗ ಆಗಿದೆ ಇದಕ್ಕೆ ಹೊಣೆ ಯಾರು ಸರ್ಕಾರನೇ ಹೊಣೆ ಯಾರು ಈ ಹೊಣೆನ ಒತ್ತುಕೊಳ್ತಾರೆ ಇದು ನೀವು ತೀರ್ಮಾನ ಮಾಡಿದ್ರಿ ನಾವೇನು ಹೇಳ್ದೋ ನೀವೇನು ಬರೆದ್ರಿ ನೀವು ಪಾಪ ಬರೆದಿದ್ದೀರಿ ನೀವು ಹೇಳಿದ್ದೀರಿ ಸೊ ಅವರು ಸರ್ಕಾರ ಮಿಸ್ಗೈಡ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ನಮ್ಮ ಹತ್ರನೂ ಎಲ್ಲ ದಾಖಲೆಗಳು ಅವರೇನೇ ಸ್ಟೇಟ್ಮೆಂಟ್ ಮಾಡೋದೆಲ್ಲ ನಮ್ಮ ಹತ್ರ ಇತ್ತು ನಾವು ಅದಕ್ಕೆ ಕೋರ್ಟ್ ಇಂಟರ್ಫೇರ್ ಆಯಿತು ಅಂತ ನಾವು ಕೆಲವು ದಾಖಲೆಗಳನ್ನು ನಾವು ಬಿಡುಗಡೆ ಮಾಡಲಿಲ್ಲ ಈಗ ಅವರೇ ರಿಪೋರ್ಟನ್ನು ಕೊಟ್ಟಿದ್ದಾರೆ ಸೊ ಈಗಾಗಲೇ ಚಾಮರಾಜನಗರದಲ್ಲಿ 24 ಜನ ಸತ್ತಿದ್ದು ನಿಜ ಅಂತ ಈಗಾಗಲೇ ವರದಿಯಾಗಿದೆ ಸೊ ಗೌರ್ಮೆಂಟ್ ಶುಡ್ ಟೇಕ್ ಅಪ್ ದಿ ಮಾರಲ್ ರೆಸ್ಪಾನ್ಸಿಬಿಲಿಟಿ ನಂಬರ್ 1 ಎರಡನೇದು ಮುಖ್ಯಮಂತ್ರಿಗಳು ಹೋಗಿ ಬೋರಿಂಗ್ ಹಾಸ್ಪಿಟಲಲ್ಲಿ ಇನಾಗ್ರೇಷನ್ ಮಾಡಿದ್ರು ಅಲ್ಲ ರೀ ನಾನು ಮುಖ್ಯಮಂತ್ರಿಗಳೇ ತಮ್ಗೆ ಹೇಳೋದು ಇಷ್ಟೇ ಈಗ ಡೆಲ್ಲಿಯವರು ನಿಮ್ಗೆ ಏನು ಕಳಿಸ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿದೆ ಆ್ಯಕ್ಚುಲಿ ಇಂಥ ಸಂದರ್ಭದಲ್ಲಿ ಈಗ ಪೋಲಿಯೋ ಬಂದಿತ್ತು ನಾವೆಲ್ಲ ಚಿಕ್ಕ ಹುಡುಗಿದ್ದಾಗ ಸೆಂಟ್ರಲ್ ಗೌರ್ಮೆಂಟೇ ಇದ್ರ ಜವಾಬ್ದಾರಿ ತಗೋಬೇಕು ಇಟ್ ಈಸ್ ನಾಟ್ ಎ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಅಪ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ದಿಸ್ ಟೈಪ್ ಆಫ್ ವ್ಯಾಕ್ಸಿನೇಷನ್ ಐ ಡೋಂಟ್ ನೋ ವೈ ದೇ ಆರ್ ಪುಷಿಂಗ್ ಇಟ್ ಇವ್ರು ಯಾರಿಗೂ ಮಾತಾಡೋಕ್ಕೆ ದಮ್ಮಿಲ್ಲ ಆ 25 ಜನ ಎಂ ಪಿಗಳು ದೇವರೇ ಕಾಪಾಡಬೇಕು ಅವ್ರ ಕ್ಷೇತ್ರಗಳಲ್ಲಿ ಏನಾದ್ರು ಒಂದು ಕಿಂಚಿತ್ ಏನಾದ್ರು ಅವರ ಧ್ವನಿ ಯಾರು ಎಂ ಪಿಗಳು 25 ಜನ ಹೋಗೋರೆಲ್ಲ ಯಾರು ಮಾತಾಡ್ತಾ ಇದ್ದಾರ ಇಲ್ಲ ಯಾವ್ದಾದ್ರು ಜನರುಗಳೆಲ್ಲ ಸಹಾಯ ಮಾಡ್ತಾ ಇದ್ದಾರ ಯಾವ ಎಂ ಪಿನೂ ಯಾರು ಸಹಾಯ ಮಾಡೋಕ್ಕಷ್ಟೇ ಇಲ್ಲ ಪಾಪ ಒಬ್ಬ ಎಂ ಪಿ ಏನೋ ಮಾತಾಡೋಕೆ ಹೋಯ್ತಾ ಇದ್ದಾರೆ ಆಕ್ಸಿಡೆಂಟ್ ಆಯ್ತದ ಸೌತ್ ಎಂ ಪಿದು ಏನು ಬಿಡಿ ಅದನ್ನು ಈ ಸದ್ಯಕ್ಕೆ ಸುದ್ದಿ ಬೇಡ ಸೊ ಯಾವ ಎಂ ಪಿನೂ ಏನೂ ಮಾತಾಡೋಕೆ ಆಗ್ತಾ ಇಲ್ಲ ಎರಡನೇದು ಇವ್ರು ವ್ಯಾಕ್ಸಿನ್ನ ಫ್ರೀ ಕೊಡ್ತೀನಿ ಅಂತ ಹೇಳಿದ್ರು ಈಗ ಫ್ರೀ ಕೊಡೋಕ್ಕಾಗಿಲ್ಲ ಅಂದ್ರೆ ನಾವು ಅದಕ್ಕೆ ಏನಾದರೂ ಸಹಾಯ ಮಾಡ್ತೀವಿ ಅದು ಆಮೇಲೆ ಬರ್ತೀನಿ ನಾವು ಬೇರೆ ವಿಚಾರಕ್ಕೆ ಈಗ 18ರಿಂದ 45 ವಯಸ್ಸಿಗೆ ಅಂತ ಹೇಳಿದ್ರು 1ನೇ ತಾರೀಕಿಂದ ಶುರು ಮಾಡಿದ್ರು ನಾವು ಅವತ್ತು ನೀವೇ ಹೇಳಿದ್ರಿ ಬೋರಿಂಗ್ ಹಾಸ್ಪಿಟಲಲ್ಲಿ ಹೋಗಿ ಇನಾಗ್ರೇಟ್ ಮಾಡ್ತಾ ಇಲ್ಲ ಅಂತ ಒಂದು ಹುಡುಗಿನ ಪಕ್ಕದಲ್ಲಿ ಕೂತಿಸ್ಕೊಂಡು ಅವ್ರಿಗೆ ಚುಚ್ಚಾರದನ್ನ ತೋರಿಸಿದ್ರು ತಕ್ಷಣ ಇವತ್ತು ಹೇಳ್ತಾ ಇದ್ದಾರೆ ಆಗಲ್ಲ ಅಂತ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ಗೂ ಸ್ಟೇಟ್ ಗೌರ್ಮೆಂಟು ಒಂದೇ ಡಬಲ್ ಇಂಜಿನ್ ಸರ್ಕಾರ ಇದು ಮುಂದಕ್ಕೆ ಭಾಳ ಚೆನ್ನಾಗಿ ನಡೀತದೆ ಇದು ಸಿಂಗಲ್ ಇಂಜಿನ್ ಇಲ್ಲ ಅಂತೇಳಿ ಡಬಲ್ ಇಂಜಿನ್ ಅಂತ ಹೇಳಿದ್ರು ಡಬಲ್ ಇಂಜಿನ್ ಈಗ ನಿಂತೋಗ್ಬಿಟ್ಟಿದೆ ಸೆಂಟ್ರಲ್ ಗೌರ್ಮೆಂಟು ಪಾಪ ಕೋರ್ಟ್ ಅವರು ಏನೋ ಇವ್ರಿಗೆ ಸಹಾಯ ಮಾಡಿದ್ರು ಕೋರ್ಟ್ ಅವರು ಪಾಪ ನಮ್ಮ ಹೈಕೋರ್ಟ್ ಅವರು ಒಂದಷ್ಟು ಆಕ್ಸಿಜನ್ ಗೀಕ್ಸಿಜನ್ಗೆಲ್ಲ ಮಾಡಿದ್ರು ಒಂದಷ್ಟು ಬಂತು ಏನು ನಾವು ಅವರೇ ಕಳಿಸ್ಬಿಟ್ರು ಡೆಲ್ಲಿವರೇ ಕಳಿಸ್ಬಿಟ್ರು ಅಂತೇಳಿ ಇವರು ಸಭಾಜ್ಗಿರಿ ತೊಗೊಳ್ತಾ ಇದ್ರು ಯಾರು ಬೇಕಾದ್ರೆ ತೊಗೊಳ್ಳಿ ನಾವು ಹೇಳೋದು ನಮಗೆ ಈಗ ಜೀವ ಉಳಿಸಿ ಈಗ 2ನೇ ಡೋಸ್ ಇದೆಯಲ್ಲ ಫಸ್ಟ್ ಡೋಸು ಮುಗಿಸ್ಬೇಕು 18 ವರ್ಷ 45 ವರ್ಷದ ಮೇಲ್ಗಡೆ ಇರೋರಿಗೆ ಫಸ್ಟ್ ಡೋಸು ಇನ್ನೂ ಭಾಳ ಜನಕ್ಕಾಗಿಲ್ಲ ಸೆಕೆಂಡ್ ಡೋಸ್ ಇನ್ನಾಗಿಲ್ಲ ಫಸ್ಟು ಆ ಕೆಲಸನೂ ಮಾಡಬೇಕು ಸೊ ಎಲ್ಲ ಸಂಪೂರ್ಣವಾಗಿ ವಿಫಲ ಆಗಿದೆ ಇವ್ರ ಕೈ ನಡೆಸ್ಕೊಳಕ್ಕಾಗ್ತಾ ಇಲ್ಲ ಪ್ಲ್ಯಾನಿಂಗ್ ಇಲ್ಲ ಆ ರೈತರು ದೇವರೇ ಕಾಪಾಡಬೇಕು ರೈತರ ಪರಿಸ್ಥಿತಿ ಏನು ಗೊಬ್ಬರ ನಾನು ನೋಡಿದ್ದೀನಿ ತೆಗೆದಿಟ್ಕೊಂಡಿದ್ದೀನಿ ಸ್ಟಡಿ ಮಾಡ್ತಾ ಇದ್ದೀನಿ ಹಾಂ ಎಲ್ಲ ಮಾಡಿಟ್ಟಿದ್ದೀನಿ ಒಬ್ಬೊಬ್ರು ಯಾರೋ ವಿಜಯ ಕರ್ನಾಟಕದವ್ರು ವಿಜಯ ಕರ್ನಾಟಕದವ್ರು ಭಾಳ ಚೆನ್ನಾಗಿ ಮಾರ್ಕ್ ಹಾಕ್ತವ್ರೆ DAP 1200 ಇದ್ದಿದ್ದು 1900 ಆಗ್ಬಿಟ್ಟಿದೆ ಇನ್ನೊಂದು 20, 21, 23 925 400 ಆಗಿದೆ 1075 ಇದ್ದಿದ್ದು 1400 ಆಗಿದೆ 1200 ಇದ್ದು 1700 ಆಗಿದೆ ಇದು ಎಲ್ಲ ಹೋಗ ನಾನೆಲ್ಲ ತೆಗೆದು ಕಟ್ಟಿಂಗ್ ಮಾಡಿಕೊಂಡು ಯಾರು ಏನು ಹೇಳೋ ನೋಡುವ ಅಂದ್ಬಿಟ್ಟು ಸ್ವಲ್ಪ ನಾನು ಸ್ಟಡಿ ಮಾಡೋಣ ಅಂತೇಳಿ ಯಾರು ಏನು ಹೇಳೋದು ಅಂತ ಇಟ್ಕೊಂಡಿದ್ದೀನಿ ನಾನು ಸರ್ ಮುಖ್ಯಮಂತ್ರಿಗಳು ಸಂಜೆ 5 ಗಂಟೆಗೆ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ ತಮ್ಮ ಡಿಮ್ಯಾಂಡ್ ಏನಿರ್ತಾರೆ ವಿಪಕ್ಷವಾಗಿ ಅಂದ್ರೆ ಆರ್ಥಿಕ ಪ್ಯಾಕೇಜ್ ಘೋಷಣೆ ಆಗಲೇಬೇಕು ಅಂತ ನಮ್ಮ ಡಿಮ್ಯಾಂಡ್ 10,000 ರೂಪಾಯಿ ಪ್ರತಿ ಕುಟುಂಬಕ್ಕೂ ಕೊಡಬೇಕು ಗೊಬ್ಬರದ ಬೆಲೆ ಕಡಿಮೆ ಮಾಡಬೇಕು ಯಾರ್ಯಾರು ತರಕಾರಿ ಎಲ್ಲ ಬೆಳೆದಿದ್ದಾರೆ ಯಾರು ಹೂವು ಬೆಳೆದಿದ್ದಾರೆ ಯಾರು ಲಾಸ್ ಆಗಿದ್ದಾರೆ ಅವ್ರಿಗೆಲ್ಲ ದುಡ್ಡನ್ನು ಕೊಡಬೇಕು ಯಾರಿಗೆ ಈ ಒಂದು ಲಾಕ್ಡೌನಿಂದ ಯಾರ್ಯಾರಿಗೆ ನಮ್ಮ ವೃತ್ತಿಯನ್ನು ಹಳ್ಳಿಗಳಲ್ಲಿ ಕಾಪಾಡ್ಕೊಂಡು ಬಂದವರು ನಗರದಲ್ಲಿ ಕಾಪಾಡ್ಕೊಂಡು ಬಂದವರು ಜಿಮ್ ಅವರು ಆರ್ಟಿಸ್ಟ್ಗಳು ಅವ್ರಿಗೆಲ್ಲರಿಗೂ ಕೂಡ ಫೈನಾನ್ಷಿಯಲ್ ಪ್ಯಾಕೇಜ್ ಅನೌನ್ಸ್ ಆಗಬೇಕು ಫ್ರೀ ದುಡ್ಡು ಸಿಗಬೇಕು ಆಮೇಲೆ ಇವ್ರು ನಿಮ್ಮ ಕೈಲಿ ಇದನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅವ್ರು ನೋಡಿ 2 ಲಕ್ಷ ಆಗ್ತಿತ್ತು ಎವ್ರಿ ಡೇ
ಅವರು ಅಶೋಕ್ ತಾಣ ಏನೋ ದೊಡ್ಡ ಜವಾಬ್ದಾರಿ ತೆಗೆದುಕೊಂಡ್ರು ಅದೇನ ಇಂಟರ್ನ್ಯಾಷನಲ್ ಇದು ಬಿಡ್ ಮಾಡ್ತೀವಿ ಅನ್ಕೊಂಡು ಬೇರೆ ಏನೋ ಈಗ ಬರೀ 125,000 ಮಾಡ್ತಾ ಇದ್ದಾರೆ ಮಾಡಿ 2 ಲಕ್ಷ ಮಾಡಿ ಏನು ತೊಂದರೆ ಇದೆ ನಿಮಗೆ ಬಂದ್ರೆ ಪಾಸಿಟಿವ್ ಬಂದ್ರೆ ಅವನಿಗೆ ಇದನ್ನು ನೀವು ಬೆಡ್ಗಳು ಪ್ರೊವೈಡ್ ಮಾಡಿ ಹೆಲ್ತ್ ಫೆಸಿಲಿಟೀಸ್ ಕೊಡಿ ನೀವು ಅದನ್ನು ಯಾಕೆ 125,000 ಕೇಳಿಸಿದ್ದೀರಿ ಅದು ಪೇಪರ್ನಲ್ಲಿ ಇದೆ ಇವತ್ತು ಟೆಸ್ಟಿಂಗ್ ಯಾಕೆ ಕಡಿಮೆ ಮಾಡಿದಿರಿ ನೀವು ಬೇಕು ಅಂತ ನಂಬರ್ನ ಜಾಸ್ತಿ ಮಾಡಬೇಕು ಅಂತ ಮಾಡಿದಿರಿ ಆಮೇಲೆ ಯಾವುದೋ ಇಂಟರ್ನ್ಯಾಷನಲ್ ಅಲ್ಲಿ ಇದಂತ ಬಿಡ್ ಅಂತ ಗ್ಲೋಬಲ್ ಟೆಂಡರ್ ಕಾಯ್ತಾ ಇದ್ದೀನಿ ಇದನ್ನು ಟೆಂಡರ್ ನೋಡೋಕ್ಕೆ ಕಾಯ್ತಾ ಇದ್ದೀನಿ ಯಾರ್ಯಾರ ಹತ್ರ ಟೆಂಡರ್ ಆಯ್ತಾ ಇದೆ ಯಾರ್ಯಾರ ಹತ್ರ ಮಾತುಕತೆ ಆಗ್ತಾ ಇದೆ ಯಾರು ಬರ್ತಾರೆ ಅಂತ ಕಾಯ್ತಾ ಇದ್ದೀವಿ ನಾವು ಸರ್ ಆರ್ಥಿಕ ಪ್ಯಾಕೇಜ್ ಕೊಡಲ್ಲ ಅಂತ ಮುಖ್ಯಮಂತ್ರಿಗಳು ಮುನ್ನಾ ದಿನದ ಹಿಂದೆ ಹೇಳಿದ್ರು ಹಾಗಾದ್ರೆ ಆಲ್ಟರ್ನೇಟಿವ್ ಆಗಿ ಏನು ಮಾಡಬಹುದು ಸರ್ ಈಗ ಅಂದ್ರೆ ಇಎಂಐ ವಿಚಾರ ಬಡ್ಡಿಗಳು ನೋಡ್ರಿ ಎಲ್ಲರಿಗೂ ಕೊಡಲೇಬೇಕ್ರಿ ಬ್ಯಾಂಕರ್ಸ್ ಮೀಟಿಂಗ್ ಕರೀಲೇಬೇಕು ಬಡ್ಡಿನ ಮನ್ನಾ ಮಾಡಿಸ್ಲೇಬೇಕು ಇವರು ಎಲ್ಲ ಕಂಪ್ಲೀಟ್ ಬರೀ ಸೂಯಿಸೈಡ್ಗಳು ಜಾಸ್ತಿ ಆಯ್ತದೆ ಆ ಸೂಯಿಸೈಡ್ಗೆಲ್ಲ ಇವರೇ ಕಾರಣ ಆಗಬೇಕಾಯ್ತದೆ ಜನಕ್ಕೆ ಪಾಪ ಹಾಸ್ಪಿಟಲ್ ಬಿಲ್ಲನ್ನು ವೇ ಆಫ್ ಮಾಡಬೇಕಾಯ್ತದೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಸರ್ಕಾರದಿಂದ ಕಳಿಸಿದಂಥ ಎಲ್ಲ ಪೇಷೆಂಟ್ಗಳಿಗೆ ಕೂಡ ಫ್ರೀ ಏಡನ್ನು ಕೊಟ್ಟು ಗೌರ್ಮೆಂಟೇ ಬಿಲ್ಲೇ ಕೊಡಬೇಕಾಗ್ತದೆ ಈ ಕೆಲಸನ ನೀವು ಮಾಡಬೇಕಾಗ್ತದೆ ಸೆಂಟ್ರ್ ಮೇಲೆ ನೀವೇ ವ್ಯಾಕ್ಸಿನ್ ಕಟ್ಕೊಡಿ ಅಂತ ಕೇಳ್ರಿ ನೀವು ಯಾಕೆ ನಮ್ಮ ರಾಜ್ಯದ ಹಾಕ್ಬೇಕು ದುಡ್ಡು ನಮ್ಮ ರಾಜ್ಯಕ್ಕೆ ಇರೋವಂಥದ್ದಕ್ಕೆ ನೀವು ಮಾಡಿ ಕೇಂದ್ರ ಸರ್ಕಾರನೇ ಯು ಶುಡ್ ಬೇರ್ ದಿ ಎಂಟೈರ್ ಕಾಸ್ಟ್ ಆಫ್ ವ್ಯಾಕ್ಸಿನ್ ದಿಸ್ ಇಸ್ ದಿ ಪಾಲಿಸಿ ವರ್ಲ್ಡ್ ವೈಡ್ ನಾಟ್ ಇನ್ ಇಂಡಿಯಾ ಸೊ ಇಂಡಿಯಾಲೂ ಕೂಡ ಫ್ರೀ ವ್ಯಾಕ್ಸಿನ್ನ ಸ್ಟೇಟ್ ಮೇಲೆ ಹಾಕ್ತೆ ನೀವೇ ಇದನ್ನು ನಡೆಸ್ಬೇಕು ಕೇಂದ್ರ ಸರ್ಕಾರ ಹೇಳಿದೆ ಹೈಕೋರ್ಟಲ್ಲಿ ಈಗ ಇದು ಮಾರ್ಗಸೂಚಿಯನ್ನು ರಾಜ್ಯ ಸರ್ಕಾರ ಪಾಲಿಸಿದ್ರೆ ಈ ಸಮಸ್ಯೆ ಆಗ್ತಿರಲಿಲ್ಲ ಅಂತ ಕೊಟ್ಟಿರ್ತೀವಿ ಇಡೀ ಅವ್ರ ಮೇಲೆ ರಾಜ್ಯ ಸರ್ಕಾರದೂ ತಪ್ಪಿದೆ ಕೇಂದ್ರ ಸರ್ಕಾರದ್ದು ತಪ್ಪಿದೆ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ.